ರೈತರ ಯಾವ ಸಮಸ್ಯೆಗಳನ್ನು ಕೂಡ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡಿಲ್ಲ. ಇವತ್ತು ನಾನು ಹೋಗಿದ್ದೆ, ಅಡಿಕೆ ತೆಂಗು ಅಡಿಕೆ ಅಡಿಕೆ ಇದೆ, ಮೆಣಸು ಇದೆ, ಅದು ಯಾವ್ದು ರೋಗ ಬಂದಿರೋದು? ಕೊಳೆ ರೋಗ. ಮತ್ತೆ ಇನ್ನೊಂದು ಯಾವುದು? ಎಂತ ಎಲೆ ಬೆಂಕಿ ರೋಗ ಅಲ್ಲ, ಅಲ್ಲ ಎಲೆ ಎಲೆ ಎಂತ ಎಲೆ ರೋಗ ಏನಯ್ಯ ನಿಮ್ ಕಡೆನೆ ಬಂದಿರೋದು? ಎಲೆ ಚುಕ್ಕಿ ರೋಗ, ಚುಕ್ಕಿ ರೋಗ, ಚುಕ್ಕಿ ಎಲೆ ಚುಕ್ಕಿ ರೋಗ, ಚುಕ್ಕಿ ಚುಕ್ಕಿ ರೋಗ ನೋಡಿ ಅವರು ಎಸ್ಟೇಟ್ ಇಟ್ಕೊಂಡಿದ್ರಿಂದ ಗೊತ್ತಾಗ್ತದೆ ಅವ್ರಿಗೆ ಚುಕ್ಕಿ ರೋಗ. ನಿಮಗ್ ಗೊತ್ತಿಲ್ಲ ಎಲೆ ಚುಕ್ಕಿ ರೋಗ ಅಂತ ಹೇಳಿ, ಚುಕ್ಕಿ ಚುಕ್ಕಿ ಎಲೆ ಚುಕ್ಕಿ ರೋಗ ಬಂದಿದೆಯಲ್ಲ, ಅದನ್ನ ಹೋಗ್ಲಾಡ್ಸಿದ್ರ ಹೋಲಿ ತೊಗರಿಗೆ ನೆಟೆ ರೋಗ ಅಂತ ಬಂದ್ಬಿಟ್ಟದೆ. ನಾನು ಗುಲ್ಬರ್ಗ ಇದ್ರಲ್ಲಿ ಹೋಗಿದ್ದೆ, ಗುಲ್ಬರ್ಗ ಬೀದರ್ ಯಾದಗಿರ್ ಆ ಭಾಗಕ್ಕೆ ಹೋಗಿದ್ದೆ. ಸುಮಾರು 70% ಆಫ್ ದಿ ಕ್ರಾಪ್ ಲಾಸ್ ಆಗಿದೆ. 70% ಆಫ್ ದ ಮಿಲ್ ಕ್ರಾಪ್ ಲಾಸ್ ಆಗಿದೆ. ಒಬ್ಬ ನನ್ನ ಭೇಟಿ ಮಾಡಿದ ಮಣಿಕಂಠ ಅಂತೇಳಿ, ಅವರು ಹತ್ತಿ ಗಿರಣಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನನಗೆ ಎಲ್ಲಿ ಶಾಪುರದಲ್ಲಿ ಭೇಟಿಯಾಗಿದ್ದ. ಅವನು ಹೇಳ್ದ, ಹತ್ತಿ 12,000 ರೂಪಾಯಿ ಇತ್ತು ಒಂದು ಕ್ವಿಂಟಾಲು, 7,500 ರೂಪಾಯಿ ಬಂದ್ಬಿಟ್ಟದೆ ಈಗ. MSP 6,380 ರೂಪಾಯಿ ಮಾಡಿದ್ದಾರೆ. ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಇದೆ. ಇದು ಏನ್ ಮಾಡ್ಬೇಕು ಹೇಳಿ? ನಮಗೆ ಈ ತರ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಕನಿಷ್ಠ ಪಕ್ಷ 10,000 ರೂಪಾಯಿ ಇಲ್ಲದೆ ಹೋದರೆ ರೈತರು ಉಳಿಯಕ್ ಸಾಧ್ಯ ಇಲ್ಲ, ಹತ್ತಿ ಗಿರಣಿಗಳು ಉಳಿಯಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. 70% ತೊಗರಿ ಬೆಳೆ ಹಾಳಾಗಿದೆ. 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ನಾಶ ಆಗಿದೆ. ಇಲ್ಲಿ ಬಿಸಿ ಪಾಟೀಲ್ ಇಲ್ಲ, ಕೃಷಿ ಮಂತ್ರಿಗಳು. ನಾನು ಕಳೆದ ಅಧಿವೇಶನದಲ್ಲಿ ಬೆಳಗಾವಿನಲ್ಲಿ ಕೇಳಿದ್ದೆ, ಸ್ಪೆಷಲ್ ಪ್ಯಾಕೇಜ್ ಅಂತ ಕೇಳಿದ್ವಿ ನಾವು ಮೊನ್ನೆ ಲಾಸ್ಟ್ ಅಧಿವೇಶನದಲ್ಲಿ. ತೊಗರಿಗೋಸ್ಕರ ಒಂದು ಅಟ್ಲೀಸ್ಟ್ ಕನಿಷ್ಠ ಒಂದು 500 ಕೋಟಿ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕಂತ ಕೇಳಿದ್ವಿ. ಮತ್ತೆ ಪರಿಹಾರ 25,000 ಎಕರೆ ಕೊಡಬೇಕಂದ್ರೆ ಅವ್ರು ಕೇವಲ 4,000 ಕೊಟ್ಟಿದ್ದಾರೆ. ಎದಕ್ಕೂ ಸಾಲ. ಏನ್ ಹೇಳಿದ್ರು ಅಂತಂದ್ರೆ ಪರಿಹಾರ ಕೊಡ್ತೀವಿ ಅಂತ. ನಾನು ಕೇಳಿದೆ ಬಿ ಸಿ ಪಾಟೀಲ್ರೇ, ನೀವು ಯಾವಾಗಲಾರು ಆ ತೊಗರಿ ಬೆಳೆ ರೋಗ ಬಂದಿದೆ, ನೆಟೆ ರೋಗ ಬಂದ್ಬಿಟ್ಟಿದೆ, ನೆಟೆ ರೋಗ ಬಂದು ಎಲ್ಲ ಬೆಳೆ ಎಲ್ಲ ಒಣಗೋಗ್ಬಿಟ್ಟು ಫಲ ಬಿಡದೇನೆ ಎಲ್ಲ ಒಣಗೋಗಿದೆ, ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಬೇರು ಬಂದ್ಬಿಡ್ತದೆ ಅದು ರೋಗ, ನೆಟೆ ರೋಗ ಅನ್ನೋದು ಅದೆಲ್ಲ ಬಂದು ಹೋಗ್ಬಿಟ್ಟದೆ, ಹಾಳಾಗ್ಬಿಟ್ಟದೆ, ಹತ್ತಿ ಬೆಲೆ ಎಲ್ಲ ಬಿದ್ದೋಗ್ಬಿಟ್ಟದೆ. ನೀವು ಹೋಗಿದ್ದೀರೇನ್ರಿ ಅಲ್ಲಿಗೆ, ಬೀದರ್ಗೆ, ಗುಲ್ಬರ್ಗಕ್ಕೆ, ಯಾದಗಿರಿಗೆ ಹೋಗಕ್ ನೋಡಿ? ಇಲ್ಲ, ನನಗೆ ಹುಷಾರಿರಲಿಲ್ಲ, ಹೋಗಕ್ಕಾಗ್ಲಿಲ್ಲ ಅಂತ ಹೇಳಿದ್ರು. ಓಕೆ, ಹುಷಾರಿರಲಿಲ್ಲ, ಹೋಗಕ್ಕಾಗ್ಲಿಲ್ಲ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ಬೇಕಲ್ಲ, ಚೀಫ್ ಮಿನಿಸ್ಟರ್ ಹೋಗ್ಬೇಕಲ್ಲ. ಎಕ್ಸ್ಪೋರ್ಟ್ ಬೇರೆ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಹತ್ತಿದು ಹತ್ತಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಈಸ್ ಕರೆಕ್ಟ್. ಏನ್ ಮಾಡಬೇಕು ರೈತರು? ಇದಕ್ಕೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಬಿಕ್ಕಟ್ಟುಗಳು, ರೈತರ ಸಮಸ್ಯೆಗಳು, ಇದ್ರ ಬಗ್ಗೆ ಎಲ್ಲೂ ಕೂಡ ಬಜೆಟ್ನಲ್ಲಿ ಪ್ರಸ್ತಾಪ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿಲ್ಲ. ಬಹಳ ಏನ್ ಹೇಳ್ಕೊಂಡಿದ್ದಾರೆ ಅಂತಂದ್ರೆ ಪರಿಹಾರನು ಕೂಡ ಇವತ್ತಿನವರಿಗೆ ಕೊಟ್ಟಿಲ್ಲ. ತೊಗರಿ ಬೆಳೆ ಪರಿಹಾರ ಕೊಟ್ಟಿಲ್ಲ ಇವತ್ತಿನವರಿಗೆ. ಅಡಿಕೆಗೆ ಬಂದಿರತಕ್ಕಂಥ ರೋಗ ವಾಸಿಯಾಗಿಲ್ಲ. ಅಡಿಕೆನ ಬೇಡಪ್ಪ ಅಂತಂದ್ರು ಕೂಡ ಹೊರದೇಶದಿಂದ ಆಮದು ಮಾಡ್ಕೋತಾ ಇದ್ದಾರೆ. ಭೂತಾನಿಂದ 17,000 ಮೆಟ್ರಿಕ್ ಟನ್ ಆಮದು ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಬೆಲೆ ಯಾರು ಕೊಂಡ್ಕೊಳ್ಳೋರಿಲ್ಲ. ಸಿದ್ದರಾಮಯ್ಯ ಅವರು, ಒಂದು ನಿಮಿಷ. ರೋಗ ಬಂದಿದೆ ಅಡಿಕೆ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ ಒಳ್ಳೆ ವಿಷಯ.
ಏನೇ ಹೇಳಿ ಹೋಮ್ ಮಿನಿಸ್ಟರ್ ನೀವು? ಭೂತಾನ್ ನಿಂದ ಈಗ ನಾನು ಅಡಿಕೆ ಬೆಳೆಯುವ ಪ್ರದೇಶದಿಂದ ಬಂದಿದ್ದೀನಿ. ಭೂತಾನ್ ನಿಂದ ಹಸಿ ಅಡಿಕೆ ಇಂಪೋರ್ಟ್ಗೆ 17,000 ಟನ್ನಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಹೌದು. ಆದ್ರೆ ಇವತ್ತಿಗೂ ಒಂದು ಕಾಳು ಅಡಿಕೆ ಭೂತಾನ್ ನಿಂದ ಬರಲಿಲ್ಲ ತಮ್ಮ ಗಮನಕ್ಕೆ. ಮತ್ತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಲ್ಲಾ ಸರ್ಕಾರದಲ್ಲೂ ಇದೆ, 6-7 ರಾಷ್ಟ್ರಗಳ ಜೊತೆಗೆ. ಹಾಗಾಗಿ ಬರಬಾರದು ಅಂತ ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ಇದ್ದಂತಹ ಕೆಲವು ಅಂಶಗಳನ್ನ ಎತ್ತಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೀವಿ. ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತ ಕಡಿಮೆ ಬೆಲೆಗೆ ಅವ್ರು ಬಿಲ್ ಹಾಕೊಂಡು ಬರಬಾರ್ದು. ಜಾಸ್ತಿ ಬೆಲೆಗೆ ಬಿಲ್ ಹಾಕೊಂಡು ಬರಬೇಕು, ಅದ್ರ ಮೇಲೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಬರಬೇಕು. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಹೇಳಿದ್ದೇವೆ. ಬಹುಶಃ ಭೂತಾನ್ ನಿಂದ ಒಂದು ಕಾಲ ಅಡಿಕೆ ಬರಲಿಲ್ಲ ಸರ್, ಸುಮ್ಮನೆ ಪ್ರಚಾರ ಆಗ್ತಾ ಇದೆ. ಅದು ನೀವೇ ಒಪ್ಕೊಂಡ ಪ್ರಕಾರ ಭೂತಾನ್ ಅವ್ರ ಜೊತೆ 17,000 ಮೆಟ್ರಿಕ್ ಟನ್ ಅಡಿಕೆಯನ್ನ ತರಿಸ್ಕೊಳ್ಳಿಕ್ಕೆ ಒಪ್ಪಂದ ಆಗಿದೆ, ಬಂದಿಲ್ಲ ಅಂತ ಹೇಳ್ತಿದ್ದೀರಿ. ಓಕೆ, ಬರದೇ ಹೋದ್ರೆ ಮತ್ತೆ ಯಾಕೆ ಬೆಲೆ ಕಡಿಮೆ ಆಯ್ತು? ಅಡಿಕೆ ಕೇಳಿ ಸ್ವಲ್ಪ, 90,000 ರೂಪಾಯಿ ಇತ್ತಲ್ವಾ? ಎಷ್ಟು 60,000 ಇತ್ತಲ್ವಾ? ಇಲ್ಲ ಸರ್. ಎಷ್ಟಿತ್ರಿ? 48-50,000 ರೂಪಾಯಿವರೆಗೂ ಇತ್ತು. ಮೊದ್ಲು ಎಷ್ಟಿತ್ತು? ಈಗಿರೋದ್ ಬೇಡಪ್ಪ, ಮೊದ್ಲು ಎಷ್ಟಿತ್ತು? ಅಷ್ಟೇ, 50,000-52,000. 60,000 50,000 ಬಿಡಿ ಸರ್. ಒಂದ್ ಸಾರಿ ಎಷ್ಟಾಗಿದೆ? ನೀವು ಅಧ್ಯಕ್ಷರು ಹೇಳಿ ನೀವು ಏನು ವ್ಯತ್ಯಾಸ ಆಗಲಿಲ್ಲ. ನೀವು ಹೇಳೋದನ್ನ ಒಪ್ಕೋತೀನಿ. ಇವ್ರು ಕೇಳ್ತಿರ್ತಾಳೆ ಸ್ವಲ್ಪ. ನಾನು ಟಾಸ್ಕ್ ಫೋರ್ಸ್, ಇವರು ಅಡಿಕೆ ಬೆಳೆಯ ಏರಿಯಾದಿಂದ ಬರೋದು. ಇಲ್ಲ ಇಲ್ಲ, ಇವಾಗಿನ ಇವತ್ತಿನ ಮಾರ್ಕೆಟ್ ಪ್ರಕಾರ 43,000-44,000 ನಾವು ಇದ್ದೀವಿ. 44,000 ಟೆಂಡರ್ ನಡೀತಾ ಇದೆ ಈಗ. ಆರ್ ಯು ಹ್ಯಾಪಿ ವಿತ್ ಕರೆಂಟ್ ಪ್ರೈಸಸ್? ರೈತರು ಆರ್ ಯು ಹ್ಯಾಪಿ ವಿತ್ ಕರೆಂಟ್? ಆರ್ ಫಾರ್ಮರ್ಸ್ ಆರ್ ಹ್ಯಾಪಿ ವಿತ್ ಕರೆಂಟ್ ಪ್ರೈಸ್? 41-42,000 ಮೇಲೆ ಇದ್ರೆ ರೈತರು ಅದ್ರಲ್ಲಿ. ನನಗೆ ಫಾರ್ಮರ್ಸ್ ಹೇಳಿರೋ ಪ್ರಕಾರ ಫಾರ್ಮರ್ಸ್ ನನಗೆ ಕೂತ್ಕೊಳ್ಳಿ. ನನಗೆ ಫಾರ್ಮರ್ಸ್ ಹೇಳಿರೋ ಪ್ರಕಾರ ಅವ್ರಿಗೆಲ್ಲ ಬರಲಿಲ್ಲ. 35,000 ಅಡಿಕೆ ಬೆಲೆ ಬಹಳ ಕುಸಿದೋಗ್ಬಿಟ್ಟಿದೆ. ಕುಸಿದೋಗ್ಬಿಟ್ಟು ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ನನಗೆ ರೈತರು ಶಿವಮೊಗ್ಗಕ್ಕೆ ಹೋದಾಗ, ಆಮೇಲೆ ಮಂಗಳೂರಿಗೆ ಹೋದಾಗ, ಉಡುಪಿಗೆ ಹೋದಾಗ ಹೇಳದಂತ ಜನ. ಈಗ ಈ ಚಿಕ್ಕ ಚುಕ್ಕೆ ಎಲೆ ರೋಗ ಬಂದಿರೋದು ನಿಜ ತಾನೆ? ಅದರಿಂದ ಇಳುವರಿ ಕಡಿಮೆ ಆಗಿರೋದು ನಿಜ ತಾನೆ? ಅಡಿಕೆ ಬಿದ್ದಿದ್ದು ನಿಜನೇ. ಆದ್ರೆ ಅಡಿಕೆ ವಹಿವಾಟೇನಿದೆ ಅದರಲ್ಲಿ ಏರುಪೇರು ಒಂದೇ ಸರಿಗೆ ಎಕ್ಸೆಸಿವ್ ಆಗಿ ಬಂದಿರತಕ್ಕಂಥದ್ದು ಒಂದೇ ಸರಿ ಟೆಂಡರ್ ಆಗಿದ್ದು, ತದನಂತರ ಸ್ಟೆಬಿಲೈಸ್ ಆಗ್ತಕ್ಕಂಥದ್ದು ಬಿಟ್ವೀನ್ 45,000-50,000 ಕರೆಕ್ಟ್ ಆಗಿ ಇವತ್ತು ಓಡ್ತಾ ಇದೆ, ಅಷ್ಟೇ ಇದೆ. ಆಮೇಲೆ ಮಿಸ್ಟರ್ ಅರ್ಗೆ ಜ್ಞಾನೇಂದ್ರ, ಫಾರ್ ಯುವರ್ ಇನ್ಫಾರ್ಮೇಶನ್, ಇಲ್ಲಿ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಉತ್ತರ ನಳಿನ್ ಕುಮಾರ್ ಕಟೀಲ್ ಕೇಳವ್ರೆ ಪ್ರಶ್ನೆನ, ಅದಕ್ಕೇನತ್ತ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? 65,000 ಟನ್ ಅಡಿಕೆ ಆಮದು ಮಾಡ್ಕೊಂಡಿದೀವಿ. ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರ ನೀವು ಹೇಳ್ತೀರಿ ಒಂದ್ ಕಾಳು ಬಂದಿಲ್ಲ ಅಂತ. ನಿಂದ ಬರಲ್ಲ ಅಂತ ಹೇಳುದು, ಬೇರೆ ಬೇರೆ ಸ್ಟೇಟ್ ಇಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಿಮ್ ಸರ್ಕಾರ ಭೂತಾನ್ ಬಿಟ್ಬಿಡಿ ಅಂತ. ಇದು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯು ಡಿಸ್ಪ್ಯೂಟ್ ದಿಸ್? ಇಲ್ಲ ಇಲ್ಲ, ಏನು ಇಲ್ಲ. ಇದು ವಿಲ್ ಯು ಡಿಸ್ಪ್ಯೂಟ್ ದಿಸ್? ಏನು ಇಲ್ಲ. ಯು ಅಡ್ಮಿಟ್ ಇಟ್? ಖಂಡಿತ. ಓಕೆ, ನಮ್ ಎಲ್ಲಿಂದ ಬರಲಪ್ಪ? ನಮ್ ದೇಶಕ್ಕೆ ಅಡಿಕೆ ಬಂದ್ಬಿಟ್ಟು ನಮ್ ದೇಶದಲ್ಲಿ ಉತ್ಪನ್ನ ಕಡಿಮೆ ಆಗಿ ಬೆಲೆ ಕಡಿಮೆ ಆಗ್ಬಿಟ್ಟದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಿಮ್ ಕಾಲದಲ್ಲಿ ಆಗಿದೆ. ಹೊರಗಡೆಯಿಂದ ನೀವು ಆಮದು ಕಡಿಮೆ ಬೆಲೆ ನಮ್ ಕಾಲದಲ್ಲಿ ಅಲ್ಲ, ನಮ್ಮ ಮಾರುಕಟ್ಟೆ ಕಡಿಮೆ ಬೆಲೆ ಕೊಡ್ತಾರೆ. ಆ ಅಡಿಕೆ ವ್ಯಾಪಾರ ಆಗುತ್ತೆ, ಈ ಅಡಿಕೆ ವ್ಯಾಪಾರ ಆಗಲ್ಲ, ಕೊಂಡ್ಕೊಳ್ಳೋರು ಇರೋದಿಲ್ಲ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ನಮ್ ಸರ್ಕಾರ ನಿಮ್ ಸರ್ಕಾರ ಬದಲಾವಣೆ ಮಾಡಕ್ಕಾಗತ್ತೇನ್ರಿ? ಆಗಲ್ಲ, ಆಗಲ್ಲ. ಜ್ಞಾನೇಂದ್ರ, ನಾನು ಆಗಿದ್ದೀನಿ, ಆಗಿದ್ದೆ. ನಮ್ಮ ರಾಜ್ಯದಲ್ಲಿ ನಾವು ಕೇಂದ್ರ ಸರ್ಕಾರ ಕಾಮರ್ಸ್ ಡಿಪಾರ್ಟ್ಮೆಂಟ್ ನಮಗೆ ಬೇಕಾಗಿಲ್ಲ, ನಾವೇ ಬೆಳ್ಕೊಂಡಿದೀವಿ ಅಂತ ಹೇಳ್ಬೋದು. ಏನು ಹಂಗೇನಿಲ್ಲ, ತಗೊಳ್ಳೇಬೇಕು ಅಂತೇನಿಲ್ಲ. ಸರ್, ಇಲ್ಲಿಯ ಟ್ರೇಡರ್ಸ್ ಅಲ್ಲಿಂದ ತರಿಸ್ತಾರೆ, ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರಾಷ್ಟ್ರೀಯ ಒಪ್ಪಂದ ಪ್ರಕಾರ.
ನಿಮ್ಗೆ ತಮ್ಗೆ ಗೊತ್ತಿದೆಯಲ್ಲ ಸರ್, ತಾವು ಎಕ್ಸ್ಪೀರಿಯನ್ಸ್ಡ್ ಇವರಿದ್ದೀರಿ, ನೀವ್ ಹೆಂಗ್ ಹೇಳಿದ್ರೆ ಹೆಂಗಾಗುತ್ತೆ? ನಮ್ ದೇಶದಲ್ಲಿ ಬೆಳೆದಿದ್ದು ಅಲ್ಲಿ ಹೋಗುತ್ತೆ, ಅಲ್ಲಿ ಜೊತೆಗೆ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ನಾಟ್ ಕರೆಕ್ಟ್. ಯಾವುದೇ ಅಗ್ರಿಮೆಂಟ್ ಬಲತ್ಕಾರವಾಗಿ ಆಮದು ಮಾಡ್ಕೋಬೇಕು ಅಂತೇನಿಲ್ಲ. ನಮ್ಮಲ್ಲಿ ಬೆಳೀತಾ ಇದ್ರು ಕೂಡ ಆಮದು ಮಾಡ್ಕೋಬೇಕು ಅಂತ ಇದೆಯಾ? ಮತ್ತೆ ನಿರ್ಬಂಧ ಹಾಕ್ಲಿಕ್ಕಾಗಲ್ಲ, ನಿನ್ ಕಳಿಸ್ಬೇಡ ಇಲ್ಲಿಗೆ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ನೀವು ರೈತರ ನಿಯೋಗ ಕರ್ಕೊಂಡು ಹೋಗಿದ್ದು ಯಾಕೆ? ಅದನ್ನೇ ನಿರ್ಬಂಧ ಕರ್ಕೊಂಡು ಹೋಗಿದ್ರೆ ಹೇಳ್ರಿ. ನಿರ್ಬಂಧ ಹಾಕ್ಲಿಕ್ಕೆ ಏನೇನು ಉಪಾಯಗಳಿದಾವೆ ಅದನ್ನು ಮಾಡಿ. ಯಾಕೆ ಕರ್ಕೊಂಡು ಹೋಗಿದ್ರಪ್ಪ, ಉತ್ತರ ಹೇಳಿ. ಅದೇ ಸರ್, ನಾವು ಹೇಳಿದ್ರೆ ಹೋಗಿ ಕೇಂದ್ರ ನಿಯೋಗ ಹೋಗಿದ್ರಲ್ಲ, ಏನ್ ಹೇಳಿದ್ರಿ? ನಾನೀಗ ಹೇಳಿದ್ನಲ್ಲ ತಮ್ಗೆ, ಈಗ ನಮ್ಮ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆಗೆ ಅವರು ಬಿಲ್ ಹಾಕೊಂಡು ಬರೋಂಗಿಲ್ಲ. ಅದು ಕೆಟ್ಟ ಅಡಿಕೆ, ಕಡಿಮೆಗೆ ಬಿಲ್ ಹಾಕೊಂಡು ಬರ್ತಾ ಇದ್ರು, ಡ್ರೈ ಫ್ರೂಟ್ಸ್ ಅಂತ ಅಲ್ಲಿ ಬರ್ತಾ ಇತ್ತು. ಈಗ ಗುಣಮಟ್ಟವನ್ನ ನಿರ್ಧಾರ ಮಾಡಿಕೊಟ್ಟಿದ್ದೇವೆ. ನಮ್ಮ ಇಡೀ ದೇಶದ ಅಡಿಕೆಯ ಗುಣಮಟ್ಟನೇ ಇಂದುವರೆಗೂ ನಿರ್ಧಾರ ಆಗಿರ್ಲಿಲ್ಲ. ಅಡಿಕೆ ಅಂದ್ರೆ ಏನು ಅಂತ ಹೇಳಿ ಇಂಟರ್ಪ್ರಿಟೇಷನ್ ಇರಲಿಲ್ಲ. ಫಸ್ಟ್ ಟೈಮ್ ನಾವು ಮಾಡಿಸಿದ್ವಿ ಅದನ್ನ ಕೇಂದ್ರ ಸರ್ಕಾರದಲ್ಲಿ. ಅಡಿಕೆ ರೈತರು 8 ಜನ ಸತ್ತೋರಲ್ಲಿ ಯಾಕೆ ಸತ್ತೋದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು? ಬೇರೆ ಬೇರೆ ಕಾರಣಕ್ಕಾಗಿ. ಏನ್ ಬೇರೆ ಬೇರೆ ಕಾರಣ ಅಂದ್ರೆ ಯಾವ ಕಾರಣ ಹೇಳಿ ನೋಡೋಣ. ನೋಡಿ, ನೀವು 30,000 ರೂಪಾಯಿ ಇತ್ತು, 25,000 ರೂಪಾಯಿ ಇತ್ತು ರೇಟು, ಇವತ್ತು 45,000 ರೂಪಾಯಿ ಆವರೇಜ್ ಇದೆ. ಅದೆಲ್ಲ ಆಯ್ತು ಅರ್ಗೆ ಜ್ಞಾನೇಂದ್ರ, 8 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಡಿಕೆ ಬೆಳೆಗಾರರು. ವೈ ದೇ ಆರ್ ಕಮಿಟೆಡ್ ಸೂಯಿಸೈಡ್? ಬೇರೆ ಬೇರೆ ಕಾರಣ ಏನ್ ಹೇಳಿ ನೋಡೋಣ. ಗೊತ್ತಿಲ್ಲ, ಗೊತ್ತಿಲ್ಲ, ಸುಮ್ನೆ ಏನು ಹೇಳ್ತಿರಲ್ಲ. ಬೆಲೆ ಬಿದ್ದೋದ್ರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಂಡದ್ದು. ಈಗ ಅವರೆಲ್ಲ ಮಿನಿಸ್ಟರ್ ಹೊರಟೋದ್ರು, ಓಂ ಎಲ್ಲ ಹನುಮಾನ್ ಹಸ್ಬೆಂಡ್ರಿ ಮಿನಿಸ್ಟರು. ನನಗೆ 2019 ಉತ್ತರ ಕೊಟ್ಟಿದ್ರು ಅವರು ಏನಂತ ಅಂತಂದ್ರೆ, 1,29,00,000 ಜಾನುವಾರುಗಳಿದ್ದಾವೆ ಅಂತ ದ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಹ್ಯಾಸ್ ಗಿವನ್ ಎ ಆನ್ಸರ್. 1,29,00,000 ಜಾನುವಾರುಗಳಿದ್ದಾವೆ ಅಂತ. 22ಕ್ಕೆ 1,14,00,000 ಇದಾವೆ ಅಂತ ಉತ್ತರ ಕೊಟ್ಟರು. 1,14,00,000 ಅಂದ್ರೆ 15,00,000 ಮಿಸ್ಸಿಂಗು ಇನ್ 3 ಇಯರ್ಸ್. ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ನಾವು ಗೋಶಾಲೆಗಳು ತೆಗೆದ್ಬಿಟ್ಟಿದೀವಿ, ದತ್ತು ತಗೊಳಕ್ಕೆ ಹೇಳ್ಬಿಟ್ಟಿದೀವಿ, ಸರ್ಕಾರಿ ನೌಕರರೆಲ್ಲ ದತ್ತು ತಗೊಂಡ್ಬಿಟ್ಟಿದ್ದಾರೆ. ಆಮೇಲೆ ಎಂತದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದ್ಬಿಟ್ಟಿದೀವಿ. ಆದ್ರಿಂದ ಗೋ ಎಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದೆ, ಸಂಪತ್ತು ಅಭಿವೃದ್ಧಿ ಆಗ್ಬಿಟ್ಟಿದೆ, ಎಲ್ಲಪ್ಪ ಆಯ್ತು.